ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇನ್ನೇನು 2023 ಕ್ಯಾಲೆಂಡರ್ ಇಯರ್ ಮುಗಿತಾ ಬಂದಿದೆ. ಇಂತಹ ಸಮಯದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರಿಪೋರ್ಟ್ಗಳು ಬರ್ತಾ ಇರುತ್ತೆ. ಅಂಥದ್ದೇ ಕೆಲವು ಷೇರುಗಳ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟಲ್ಲಿ ಕೆಲವು ಷೇರುಗಳನ್ನು ಕೂಡ ಕವರ್ ಮಾಡಿದ್ದಾರೆ. ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ, ಹಾಗಾಗಿ ಪೂರ್ತಿ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅದರ ನಂತರ ನಿಮಗೆ ಖಂಡಿತ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕ್ಲಿಯರ್? ಇವತ್ತು ಕವರ್ ಮಾಡ್ತಿರುವಂತಹ ಸ್ಟಾಕ್ಗಳು ಕನ್ಸಿಸ್ಟೆನ್ಸಿಗೆ ಹೆಸರುವಾಸಿ ಆಗಿರುವಂತಹ ಸ್ಟಾಕ್ಗಳು, ಅಂದ್ರೆ ರಿಟರ್ನ್ ವೈಸ್ ಕೂಡ. ಇಲ್ಲಿ ಪಬ್ಲಿಷ್ ಆಗಿರುವಂತಹ ರಿಪೋರ್ಟ್ ಅಲ್ಲಿ 2019 2023 ವರೆಗೂ ಲಾಸ್ಟ್ 5 ಕ್ಯಾಲೆಂಡರ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಯಾವ ಕಂಪನಿ ವೆಲ್ತ್ ಕ್ರಿಯೇಟ್ ಮಾಡಿದ್ಯೋ ಅಂತ ಸ್ಟಾಕ್ಗಳನ್ನ ಮಾತ್ರ ಕವರ್ ಮಾಡಿದ್ದಾರೆ. ಸುಮಾರು 12 ಷೇರುಗಳಿದೆ ಈ ರೀತಿಯಲ್ಲಿರುವಂತವು. ಈ 12 ಷೇರುಗಳು ಸಹ ಪ್ರತಿ ಕ್ಯಾಲೆಂಡರ್ ಇಯರ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ದೇವೆ ಲಾಸ್ಟ್ 5 ಇಯರ್ಸ್ ಇಂದ ಕೂಡ. ಅಂತ ಷೇರುಗಳು ಯಾವ್ಯಾವ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ, ಕಳೆದ 5 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ ಅಂದ ತಕ್ಷಣ ಮುಂದಿನ 5 ವರ್ಷ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಂಪನಿ ಬಿಸ್ನೆಸ್ ಅನ್ನ ಇದೇ ರೀತಿ ಮಾಡ್ತಾ ಹೋದ್ರೆ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ಸ್ ಸಿಗಬಹುದು, ಅಥವಾ ಈಗ ಬಂದಿರೋದಕ್ಕಿಂತ ಜಾಸ್ತಿ ಕೂಡ ಸಿಗಬಹುದು, ಅಥವಾ ಕಡಿಮೆನೂ ಕೂಡ ಆಗ್ಬೋದು. ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಇದೆ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಕಂಪನಿಯ ಬಿಸ್ನೆಸ್ ಕಡೆ ಹೆಚ್ಚಿನ ಆದ್ಯತೆ ಕೊಟ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಕನ್ಸಿಸ್ಟೆನ್ಸಿಗೆ ಹೆಸರುವಾಸಿ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ. ನಿಮ್ಗೆ ಗೊತ್ತಿದೆ ಈಗಿನ ಪ್ಲೇಯರ್ಸ್ ಅಲ್ಲಿ ನಾವು ತುಂಬಾ ಹಿಸ್ಟ್ರಿಗೆ ಹೋಗ್ತಾ ಇಲ್ಲ, ಕರೆಂಟ್ ಪೀರಿಯಡ್ ಅಲ್ಲಿ ಹಾಗಂತ ಅಪ್ಸ್ ಅಂಡ್ ಡೌನ್ಸ್ ಇಲ್ವಾ? ಇವರ ಜರ್ನಿಯಲ್ಲೂ ಕೂಡ ಖಂಡಿತ ಇದ್ದೇ ಇದೆ, ಇಲ್ದಂಗೇನಿಲ್ಲ. ಹಾಗೆ ಸ್ಟಾಕ್ಗಳಲ್ಲೂ ಕೂಡ ಇರುತ್ತೆ. ಬಟ್ ಓವರ್ ಆಲ್ ಬೈ ದ ಎಂಡ್ ಇಂಪಾರ್ಟೆಂಟ್ ಆಗೋದು ಆ ವರ್ಷದ ಪರ್ಫಾರ್ಮೆನ್ಸ್. ಸೊ ಅದನ್ನು ತಗೊಂಡಾಗ ಅಬ್ವಿಯಸ್ಲಿ ಓವರ್ ಆಲ್ ವರ್ಷ ಪೂರ್ತಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾವು ಕನ್ಸಿಸ್ಟೆನ್ಸಿಯನ್ನು ಡಿಸೈಡ್ ಮಾಡ್ಬೋದು. ಸೊ ಇವರ ರೀತಿಯ ಕಂಪನಿಗಳೇ ಇವತ್ತು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋಂಥವು. ಸೊ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲದೆ ಮೊದಲನೇ ಸ್ಟಾಕ್ ವರುಣ್ ಬೇವರೇಜಸ್. ಅದು ಲಾಸ್ಟ್ 5 ಕ್ಯಾಲೆಂಡರ್ಸ್ ಇಯರ್ಸ್ ಅಲ್ಲೂ ಕೂಡ ರೆಗ್ಯುಲರ್ ಆಗಿ ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಕೊಂಡು ಬಂದಿದೆ ಕಂಪನಿ. ನಿಮ್ಗೆ ಅಂತೂ ಗೊತ್ತು, ನಾವು ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀವಿ. ಇವನ್ ಲಾಸ್ಟ್ ವೀಕ್ ಅಲ್ಲೂ ಕೂಡ 2 ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನ. 1.5 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 1000%. ಯಾವ ವರ್ಷ ಎಷ್ಟು ಪ್ರಮಾಣದ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ, ಜೊತೆಗೆ ಲಿಸ್ಟ್ ಕೂಡ ಕೊಡ್ತೀನಿ. ಸೊ ಈಗ ಒಂದೊಂದಾಗಿ ಸ್ಟಾಕ್ಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದು ವರುಣ್ ಬೇವರೇಜಸ್, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ, ನಾವಿಲ್ಲಿ ಜಾಸ್ತಿ ಸಮಯನ ಇದಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ ಈಗ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಮೊದಲನೇದು ವರುಣ್ ಬೇವರೇಜಸ್. ಎರಡನೇ ಸ್ಟಾಕ್ಗೆ ಬರೋದಾದ್ರೆ ಟ್ರೆಂಟ್, ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಇವನ್ 500-600 ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ. ಇವತ್ತು 2900 ಆಲ್ಮೋಸ್ಟ್ 3000 ಲೆವೆಲ್ಗೆ ಬಂದಿದೆ 500-600 ಇಂದ. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗಾಗಲೇ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, 721%. ಕೋವಿಡ್ ಟೈಮಲ್ಲಿ ನಾನು ಈ ಸ್ಟಾಕ್ ಅಲ್ಲಿ ಎಂಟರ್ ಆಗಿದ್ದೆ. ಸೊ ಅಲ್ಲಿಂದ ಭರ್ಜರಿ ರಿಟರ್ನ್ಸ್ ಅನ್ನ ಈ ಸ್ಟಾಕ್ ಕೊಟ್ಟಿದೆ ನನಗೆ. ಸೊ ಟ್ರೆಂಟ್ ಟಾಟಾ ಗ್ರೂಪ್ ನ ಕಂಪನಿ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಸೊ ಇದು ಕೂಡ 2ನೇ ಸ್ಥಾನದಲ್ಲಿದೆ ಈ ಕನ್ಸಿಸ್ಟೆಂಟ್ ಕಾಂಪೌಂಡರ್ಸ್ ಲಿಸ್ಟ್ ಅಲ್ಲಿ. ಸೊ ಟ್ರೆಂಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗೆ 3ನೇ ಕಂಪನಿಗೆ ಬರೋದಾದ್ರೆ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫಿನ್ಕಾರ್ಪ್ ಲಿಮಿಟೆಡ್, 1248 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದರ ಬಗ್ಗೆ ನಾವು ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿಲ್ಲ, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿಗಳಲ್ಲಿ ಇದು ಕೂಡ ಒಂದು. 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, 400% ರಿಟರ್ನ್ಸ್ ಇದೆ. ಸೊ ಬೆಸ್ಟ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು. 400 ನಾಟ್ ಎ ಬ್ಯಾಡ್. 1 ಇಯರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, 75%. ಸೊ ಈ ಕನ್ಸಿಸ್ಟೆಂಟ್ ಸ್ಟಾಕ್ಗಳಲ್ಲಿ ಇದು ಕೂಡ ಒಂದು, ಇದನ್ನು ಕೂಡ ಸ್ಟಡಿ ಮಾಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಪರ್ಫಾರ್ಮೆನ್ಸ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲೂ ಸಹ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್. ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ. ಎಸ್ಪೆಷಲಿ ಲಾಸ್ಟ್ ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ. 1 ಇಯರ್ ಪರ್ಫಾರ್ಮೆನ್ಸ್ 29%, ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಆಗಾಗ ಒಂದು ಸ್ಪೈಕ್ ಬರುತ್ತೆ, ಮತ್ತೆ ಡೌನ್ ಆಗುತ್ತೆ, ಈ ರೀತಿ ಮೂವ್ ಆಗುವಂತಹ ಕಂಪನಿ. 69,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 948%. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇರುವಂತಹ ಪರ್ಫಾರ್ಮೆನ್ಸ್, ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ಒಳ್ಳೆ ಲಾಭವನ್ನು ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ. ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡಿದೀವಿ ಈ ಹಿಂದೆ ಕೂಡ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅತಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಇದ್ರ ಬಗ್ಗೆ ನಾವು ಕವರ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ.
ಹಾಗಿದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು, 13,000-14,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಒಂದು ಮಿಡ್ ಸೈಜ್ಡ್ ಕಂಪನಿ. 1 year ಪರ್ಫಾರ್ಮೆನ್ಸ್ 294%, ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ 1 year ಅಲ್ಲಿ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 33,000% ಒಬ್ಬ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೂ ಕೂಡ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ 5 years ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು ನಿಮ್ಮ ರಡಾರಲ್ಲಿ ಇಟ್ಕೊಂಡು. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಇಸಾಬ್ ಇಂಡಿಯಾ ಲಿಮಿಟೆಡ್ ನೋಡ್ಬೋದು. ಮಾರ್ಕೆಟ್ ಕ್ಯಾಪ್ ಅನ್ನು 9,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಒಂದು ಮಿಡ್ ಸೈಜ್ಡ್ ಕಂಪನಿ, 47% 1 year ಅಲ್ಲಿ, 5 years ಅಲ್ಲಿ 552% ಚೆನ್ನಾಗಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಈ ರೀತಿ ಇದೆ ಪರ್ಫಾರ್ಮೆನ್ಸ್. ಸೊ ಇಲ್ಲೂ ಕೂಡ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಿದೆ ಕನ್ಸಿಸ್ಟೆಂಟ್ ಆಗಿ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು ಇಸಾಬ್ ಇಂಡಿಯಾ ಲಿಮಿಟೆಡ್ ಅನ್ನು. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ರೆಲಿಗೇರ್ ಎಂಟರ್ಪ್ರೈಸಸ್, 216 crore ಟ್ರೇಡ್ ಆಗ್ತಿರುವಂತಹ ಕಂಪನಿ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು, 7,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ 33% ಪಾಸಿಟಿವ್ ಇದೆ, 5 years ಅಲ್ಲಿ ನೋಡ್ಬೋದು 626% ಇದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡ್ಬೋದು. ಸೊ ಹೀಗಾಗಿನೇ ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಹೇಳೋದು. ಜಸ್ಟ್ ಹೆಡ್ಲೈನ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ನಾವು ಸಾಕಷ್ಟು ವಿಚಾರಗಳನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ. 5 years ಅಲ್ಲಿ ಕಂಟಿನ್ಯೂಸ್ ಆಗಿ 626% ಕೊಟ್ಟಿದೆ ರಿಟರ್ನ್ಸ್ ಅನ್ನ ಪಕ್ಕ. ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಯಾಕೆ ಈ ಸ್ಟಾಕ್ 2007-20 ಬಿದ್ದಿತ್ತು ಇದನ್ನು ಕೂಡ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ. ಸೊ ಲಾಸ್ಟ್ 5 years ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ ತಕ್ಷಣ ನಾವು ಜಂಪ್ ಇನ್ ಆದ್ರೆ ಸೊ ಇದ್ರೆ ಹಿಂದಿನ ಕಾರಣಗಳು ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣವನ್ನು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಕಳ್ಕೊಳ್ಳಕ್ಕೆ ನಾವು ರೆಡಿ ಇರಬಾರ್ದು. ಉಳಿಸ್ಕೊಳ್ಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಸ್ಟಡಿ ಮಾಡಿ ಕೇರ್ಫುಲ್ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಜ್ಯೋತಿ ರೆಸಿನ್ಸ್ ಅಂಡ್ ಅದೇಸಿವ್ಸ್. ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಹಿಂದೆ ಡೀಟೇಲ್ಡ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು, 1,800 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ 32% ಪಾಸಿಟಿವ್ ಇದೆ, 5 years ಅಲ್ಲಿ 6,300% ರಿಟರ್ನ್ಸ್ ಕೊಟ್ಟಿದೆ. ಸೊ ಈ ಹಿಂದೆ ಕೂಡ ನಾವು ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಪ್ರವೇಗ್, ಇದನ್ನು ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. 708 crore ಟ್ರೇಡ್ ಆಗ್ತಿರುವಂತಹ ಕಂಪನಿ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು, 1,600 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಅಲ್ಲಿ 200% ರ್ಯಾಲಿ ಹೋಗಿದೆ, 5 years ಅಲ್ಲಿ 29,000% ಭರ್ಜರಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ. ಪ್ರವೇಗ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇಲ್ಲಿ 29% ಸಿಕ್ತು ಅಂದ ತಕ್ಷಣ ನೆಕ್ಸ್ಟ್ 5 years ಅದೇ ರೀತಿ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತಲ್ಲ, ಅದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಇದು ಗ್ಯಾರಂಟಿನೂ ಇಲ್ಲ, ಅದಕ್ಕಿಂತ ಜಾಸ್ತಿ ಕೂಡ ಸಿಗ್ಬೋದು ಅಥವಾ ಕಡಿಮೆ ಕೂಡ ಸಿಗ್ಬೋದು ಅಥವಾ ನೆಗೆಟಿವ್ ಕೂಡ ಆಗ್ಬೋದು. ಸೊ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲನೂ ಕೂಡ ನಾವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಪ್ರವೇಗ್ ಅನ್ನು ಕೂಡ ಸ್ಟಡಿ ಮಾಡ್ಬೋದು. ಹಾಗೆ ಅದರ ನಂತರ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಆಡ್ವಿನ್ ಇಂಡಿಯಾ ಲಿಮಿಟೆಡ್, 39 crore ಇರುವಂತಹ ಕಂಪನಿ. ನಾವು ಪ್ರವೇಗ್ದ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಲಿಲ್ಲ, ಒಂದ್ಸಲ ನೋಡೋಣ. ಮ್ಯಾಕ್ಸಿಮಮ್ ಕೂಡ ಚೆನ್ನಾಗೇ ಇದೆ, 12,000% ರಿಟರ್ನ್ಸ್ ಇದೆ. ನೆಕ್ಸ್ಟ್ ಆಡ್ವಿನ್ ವಾಪಸ್ ಬರೋದಾದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ಸಣ್ಣ ಕಂಪನಿ, 1,400 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಅಲ್ಲಿ 40% ಪಾಸಿಟಿವ್ ಇದೆ, 5 years ಅಲ್ಲಿ 10,000% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ಕರೆಕ್ಷನ್ಗಳನ್ನ ಯಾವ ರೀತಿ ಇರುತ್ತೆ ಅಂತ. 36-37% ಬೇಗನೆ ಡೌನ್ ಆಗುತ್ತೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇದನ್ನು ಕೂಡ ಸ್ಟಡಿ ಮಾಡ್ಬೋದು, ಆಡ್ವಿನ್ ಇಂಡಿಯಾ ಲಿಮಿಟೆಡ್ ಅನ್ನು. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಗುಜರಾತ್ ತೆಮಿಸ್ ಬಯೋಸಿನ್, 193 rupees ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು, 1,400 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ 25% ಪಾಸಿಟಿವ್, 5 years ಅಲ್ಲಿ 2,800%. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ನೋಡ್ಬೋದು, 40-50% ಕರೆಕ್ಷನ್ ಕೂಡ ಆಗುತ್ತೆ. ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಚೆನ್ನಾಗಿದೆ. ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಈ ಕಂಪನಿಯಲ್ಲಿ. ಸೊ ಇದನ್ನು ಕೂಡ ಸ್ಟಡಿ ಮಾಡ್ಬೋದು, ಇದು ಕೂಡ ಕನ್ಸಿಸ್ಟೆಂಟ್ ವಿನ್ನರ್ಸ್ ಲಿಸ್ಟಲ್ಲಿದೆ. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ರಿಫೆಕ್ಸ್ ಇಂಡಸ್ಟ್ರೀಸ್. ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಇದನ್ನು ಕೂಡ ನಾವು ಕವರ್ ಮಾಡಿಲ್ಲ. ಚಲ್ಲಿ ಔಟ್ ಆಫ್ 12 4 or 5 shares ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ವಿ. ಇನ್ನು ಉಳಿದ 6-7 shares ನಾವು ಕವರ್ ಮಾಡಿಲ್ಲ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು, 1,300 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಯೂಶಲಿ ಈ ರೀತಿ ಸಣ್ಣ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳನ್ನ ನಾನು ಕಡಿಮೆ ಕವರ್ ಮಾಡ್ತೀನಿ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 144% ರ್ಯಾಲಿ ಹೋಗಿದೆ 1 year ಅಲ್ಲಿ, 5 years ಅಲ್ಲಿ 2,900%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಈ ರೀತಿ ಇದೆ, ಸಡನ್ ಆಗಿ ಜಂಪ್ ಆಗಿದೆ 2022 and 2023. ಸೊ ಹಾಗಾಗಿನ ಪ್ರಶ್ನೆಗಳು ಕೂಡ ಈ ಕಂಪನಿ ಬಗ್ಗೆ ಜಾಸ್ತಿ ಬರ್ತಾ ಇದ್ವು ಕಮೆಂಟ್ ಸೆಕ್ಷನ್ ಅಲ್ಲಿ. ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ರಿಸ್ಕಿ ಸ್ಟಾಕ್ಗಳು ಸ್ಟಡಿ ಮಾಡಿ ಕ್ಯಾಲ್ಕುಲೇಟರ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಈ 12 shares ಸ್ಟಡಿ ಮಾಡ್ಬೋದು. ಸೊ ನಾವು ಒಂದೇ ಕಡೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಸ್ಟಾಕ್ಸ್ ವಿತ್ ಓವರ್ 25% ರಿಟರ್ನ್ ಇನ್ ಆಲ್
ಲಾಸ್ಟ್ 5 ಇಯರ್ಸ್ 19, 20, 21, 22, 23 25%ಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿರುವಂತಹ ಷೇರುಗಳನ್ನು ಇವರು ಕವರ್ ಮಾಡಿದ್ದಾರೆ. ಇಟಿ ಮಾರ್ಕೆಟ್ ಆರ್ಟಿಕಲ್ ಇದು. ವರುಣ್ ಬೇವರೇಜಸ್ ನೋಡಬಹುದು, 19 35%, 20 29, 21 45%, 22 124, 23 77% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಕನ್ಸಿಸ್ಟೆಂಟ್ ಆಗಿ ಅಬೌಟ್ 25% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ 5 ಇಯರ್ಸ್ ಅಲ್ಲಿ. ಇದು ಎವರಿ ಕ್ಯಾಲೆಂಡರ್ ಇಯರ್ ಇರೋದು, ಜನವರಿಯಿಂದ ಡಿಸೆಂಬರ್ ವರೆಗೂ. ಟ್ರೆಂಡ್ ನೋಡಬಹುದು, 46, 30, 55, 27, 122, ಚೋಳಮಂಡಲಂ ಕೂಡ ನೋಡಬಹುದು ಈ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನೋಡಬಹುದು, ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಅತಮ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಹಾಗೆ ಇಸಾಬ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರೆಲಿಗೇರ್ ಎಂಟರ್ಪ್ರೈಸಸ್ ನೋಡಬಹುದು ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ. ಜ್ಯೋತಿ ರೇಸಿಂಗ್ಸ್ ಕೂಡ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಬಹುದು, 126, 159, 165, 233. ಈಗ ಈ ವರ್ಷನೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, 23%. ಪ್ರವೇಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 2020ರಲ್ಲಿ 1071%. ಅದರಂತರ ಆಡ್ವಿನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 526, ಈಗ 55. ಗುಜರಾತ್ ತೇಮಿಸ್ ಕೂಡ 2020ಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಹಾಗೆ ಈಗ 21%. ರಿಫ್ಲೆಕ್ಸ್ ಇಂಡಸ್ಟ್ರೀಸ್ 2019 and 2023ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಓವರಾಲ್ ಎಲ್ಲ ಕಂಪನಿಗಳು ಕೂಡ ಅಬೌಟ್ 25% ಇದಾವೆ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ 5 ಇಯರ್ಸ್ ಅಲ್ಲಿ. ಸೊ ಎಲ್ಲ ಷೇರುಗಳನ್ನ ಸ್ಟಡಿ ಮಾಡಿದ ನಂತರ ಯಾವ ಸ್ಟಾಕ್ ಬೆಸ್ಟ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಜೊತೆಗೆ ಮುಂದಿನ ಫ್ಯೂಚರ್ ಅನ್ನು ಕೂಡ ನೋಡಿ, ಫ್ಯೂಚರ್ ಅಲ್ಲಿ ಯಾವ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ಆಗುತ್ತೆ ಎಲ್ರಿಗೂ ಕೂಡ. ಸೊ ಇದೇ ಆರ್ಟಿಕಲ್ ನೋಡಬಹುದು, ಕನ್ಸಿಸ್ಟೆಂಟ್ ಕಂಪೌಂಡರ್ಸ್ 12 stocks ವಿತ್ ಓವರ್ 20% ರಿಟರ್ನ್ ಇನ್ ಈಚ್ ಆಫ್ ಲಾಸ್ಟ್ 5 ಇಯರ್ಸ್. ಇದೇ ಆರ್ಟಿಕಲ್ ಬೇಕಾದ್ರೆ ಓದ್ಕೊಳ್ಬಹುದು, ಇಟಿ ಆರ್ಟಿಕಲ್ ಇದು. ಸೊ ಎಲ್ಲಾ ಸ್ಟಾಕ್ ಗಳ ಬಗ್ಗೆ ಕೂಡ ಇದೆ ಇಲ್ಲಿ ಮಾಹಿತಿ ನೋಡಬಹುದು. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ಏನೇನು ಪಾಯಿಂಟ್ಸ್ ಇವರು ಹೈಲೈಟ್ ಮಾಡಿದ್ದಾರೆ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.